ಒಂದು ಹೋರಾಟ ಮಾಡಬೇಕಂದ್ರೆ ಮಂಜುಳಾ ಪೂಜಾರ ಅವರಿಗೆ ಎಷ್ಟು ಡಿಮ್ಯಾಂಡ್ ಇರುತ್ತೆ? ಹೋರಾಟ ಮಾಡ್ಬೇಕಾದ್ರೆ ಎಷ್ಟೋ ಸರಿ ಲಾಠಿ ಏಟ್ ತೆರೆದಿದ್ದವು, ಕೂದಲ ಸಿಕ್ಕಿ ತಗೊಂಡ್ ಹೋಗ್ಯಾವ, ಮೈ ಮೈ ಬಟ್ಟೆ ಎಲ್ಲ ಕಿತ್ಕೊಂಡ್ ಹೋಗಿರ್ತಾವ. ನೀವೊಬ್ಬ ಹೋರಾಟ ಜಾತಿ ಅಂದ್ರೆ ಯಾರ ಜೊತೆಗೂ ನಿಮ್ಮ ಪ್ರೀತಿ ವಿಶ್ವಾಸ ಆಗ್ಲಿ ಅಥವಾ ನಿಮ್ಮ ಸ್ನೇಹ ಆಗ್ಲಿ ಬೆಳೆಸ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಭೂಮಿ ಬಂದ ಏನಾದ್ರೂ ಕೊಟ್ಟು ಹೋಗ್ಬೇಕನ್ನೋದು ನಾನು ತಿಳಿದಿನಿ. ನೀವು ನನ್ನ ಜವಾಬ್ದಾರಿ ನಿಭಾಯಿಸಕ್ ಬಂದ ನಾನು ಇಲ್ಲಿ ಇನ್ನೊಬ್ಬ ಬದುಕು ಹಾಳು ಮಾಡಕ್ ನಾನು ಬಂದಿಲ್ಲ. ಇದು ನನ್ನ ರೀಸನ್. ರಾಜ್ಯ ರೈತ ಸಂಘದ ಅಧ್ಯಕ್ಷರೊಬ್ಬರು ನಿಮ್ಮ ಮೇಲೆ ಒಂದು ನೇರವಾಗಿ ಆರೋಪ ಮಾಡಿದ್ರೆ ಒಂದು ಖಾಸಗಿ ಕಾರ್ಯಕ್ರಮ ಸಾರಿಗೆ ನೋಡ್ತಿದ್ರು, ಬಾಯಿ ಮಣ್ಣು ಹಾಕಿ ಕೋಟ್ಯಾನ್ ರೂಪಾಯಿ ಲಪ್ಟಾಸ್ ಇಲ್ಲ ಮಂಜುಳಾ ಪೂಜಾರ ಅಂತ ಹೋಗಿಟ್ರು. ಇಷ್ಟೇ ನಾನು ಹೇಳೋದು. ರೈತ ಸಂಘದಿಂದ ನಾವು ಯಾವುದೇ ಕಾರಣಕ್ಕೂ ಸೇರಿಸಿಲ್ಲ, ಅವರನ್ನ ಬೇಡ ಅಂತ ಹೇಳಿದ್ರೆ ನೀವು ಯಾವ ರೈತ ಸಂಘದಲ್ಲೂ ಗುರುತಿಸ್ಕೊಳ್ಬೇಡಿ. ಕರ್ನಾಟಕ ಜನ ಏನಂತಾರ, ಮಂಜುಳಾ ಪೂಜಾರ ತಪ್ಪು ಮಾಡಿಲ್ಲ ಅಂತ ಒಪ್ಪಿಗೆ ಅಂತಾರ.